ಎಷ್ಟನೇ ಇಸ್ವಿಲಿ ಶುರು ಆಯ್ತು ಏನು ಗೊತ್ತಿಲ್ಲ, ಆದ್ರೆ ಬರೋರ್ಲ ಹೇಳೋ ಪ್ರಕಾರ 125-30 ವರ್ಷ ಆಯ್ತು. 130 ವರ್ಷ ಮುಂಚೆ ಆಯ್ತು. ಹೌದು. ಓಕೆ. ಎಲ್ರು ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್. ಈಗ ನಾವೆಲ್ಲಿದ್ದೀವಿ ಅಂದರೆ ಮಂಗಳೂರು ಗೈಸ್. ಮಂಗಳೂರಲ್ಲಿ ಮಧ್ಯಾಹ್ನ ಊಟ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲಂದರೆ ಅಕ್ಕಮಕ್ಕಸ್ ಊಟದ ಮನೆ ಮೀಲ್ಸ್ ಹೋಟೆಲ್ಗೆ ಬಂದಿದ್ದೀವಿ. ಮೇಯ್ನಾಗಿ ಈ ಜಾಗಕ್ಕೆ ನಾನು ಯಾಕೆ ಬಂದೆ ಅಂದರೆ ಬಿಕಾಸ್ ಆಫ್ ದ ಲೆಗಸಿ, ಒಂಥರ ಲೆಜೆಂಡ್ರಿ ಹೋಟೆಲ್ ಅಂತಲೇ ಹೇಳ್ಬೋದು. 130 ವರ್ಷಗಳ ಇತಿಹಾಸ ಗೈಸ್. ಸ್ಟಾರ್ಟ್ ಮಾಡಿದವ್ರು ಯಾರೋ ಈಗ 4th ಜನ್ರೇಷನ್ ರನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಆಲ್ರೆಡಿ 6th ಜನ್ರೇಷನ್ ಅವ್ರು ಇದ್ದಾರೆ, ಅಂದರೆ 6 ಜನ್ರೇಷನ್ ಅವ್ರು ಈ ಹೋಟ್ಲಿಂದ ಇದ್ದಾರೆ ಗೈಸ್. ಕೇಳೋಕ್ಕೆ ಒಂಥರ ಖುಷಿ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಈ ಜಾಗನ ನೋಡಿದಾಗ ಇನ್ನೂ ಖುಷಿಯಾಗುತ್ತೆ. ಒಂಥರ ಓಲ್ಡ್ ವೈಬಲ್ ಇರುತ್ತೆ. ಸಿಂಪಲ್ ಮೆನು ಅಂತಲೇ ಹೇಳ್ಬೋದು. ಜಸ್ಟ್ 40 ರುಪೀಸ್ಗೆ ಅನ್ಲಿಮಿಟೆಡ್ ಊಟ, ಜೊತೆಗೆ ಒಂದು 3-4 ವೆರೈಟಿ ಆಫ್ ಫಿಶ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಾಳೆ ಎಲೆ ಊಟ. ಸೊ ಅದಕ್ಕೋಸ್ಕರನೇ ಬಂದಿದ್ದೀನಿ. ಇವ್ರ ಟೈಮಿಂಗ್ಸ್ ಮಧ್ಯಾಹ್ನ 12:30 ತಿರ್ಗಾ ಸಂಜೆ 7:00-10:00 ತನಕ ನಾನು ಬಂದಿರೋದು ಲಂಚ್ ಟೈಮ್ಗೆ. ಅಡ್ರೆಸ್ ಬಗ್ಗೆ ಹೇಳಿಲ್ಲಲ್ಲ, KSR ರೋಡು ಹಂಪನಕಟ್ಟೆ ಹತ್ರ ಬರುತ್ತೆ. ಸೊ ಹೋಗೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರಾ, ಲೈಕ್ ಶೇರು ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಮರಿಯೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮ್ಯಾಮ್? ಸತ್ಯವತಿ ಶೆಟ್ಟಿ. ಓಕೆ. ಅಕ್ಕಮಕ್ಕಸ್ ಹೋಟೆಲ್, ಮೊದಲನೇದಾಗಿ ಅಕ್ಕಮಕ್ಕ ಯಾರು, ಯಾವಾಗ ಶುರುವಾಯ್ತು, ಏನು ಸ್ಪೆಷಲ್ ನಿಮ್ಮಲ್ಲಿ ಮ್ಯಾಮ್? ಅವರು ಶುರುವಾಗಿ ನನ್ನ ಯಜಮಾನರ ಅಜ್ಜಿ, ನಾನು ಮದುವೆಯಾಗಿ ಇಲ್ಲಿ ಬಂದವಳು. ಓ, ನಿಮ್ಮ ಯಜಮಾನರವ್ರ ಅಜ್ಜಿ ಸ್ಟಾರ್ಟ್ ಮಾಡಿದ್ದು? ಹೌದು, ಅಜ್ಜಿ ಸ್ಟಾರ್ಟ್. ಎಷ್ಟನೇ ಇಸ್ವಿಲಿ ಶುರು? ಏನು ಗೊತ್ತಿಲ್ಲ, ಆದ್ರೆ ಬರೋರ್ಲ ಹೇಳೋ ಪ್ರಕಾರ 125-30 ವರ್ಷ ಆಯ್ತು. 130 ವರ್ಷ ಮುಂಚೆ ಆಯ್ತು. ಹೌದು. ಓಕೆ. ನೀವು ಇಲ್ಲಿ ಬಂದ್ರಲ್ಲ, ಸೊ ಅವಾಗ ಎಷ್ಟಕ್ಕೆ ಇಲ್ಲಿ ಸೇಲ್ ಮಾಡ್ತಾ ಇದ್ರು ಫುಡ್ಡು? ಫುಡ್ಡು ಅವಾಗ ಕಡಿಮೆ, 5 ರೂಪಾಯಿ ಎಲ್ಲ. ಹಾ, 5 ರೂಪಾಯಿ. ಹೌದು. ಓಕೆ ಓಕೆ. ಫಿಶ್ ಎಲ್ಲ ತುಂಬಾ ಕಡಿಮೆ ಇತ್ತು ಅವಾಗ. ಹಾ, ಈಗ 40 ರೂಪಾಯಿ ಮಾಡಿದ್ದೇವೆ ಊಟ. 40 ರೂಪಾಯಿ ಕೊಡ್ತಾ ಇದ್ದೀರಾ? ಈಗ ಅನ್ಲಿಮಿಟೆಡ್ ಇಲ್ಲ, ಬೇಕಾದಷ್ಟು ಕೊಡ್ತೀರ? ಓಕೆ ಓಕೆ, ಸೂಪರ್. ಮತ್ತೆ ಮೀನು ಯಾವ್ಯಾವ ವೆರೈಟಿ ಸಿಗುತ್ತೆ ನಿಮ್ಮಲ್ಲಿ? ಒಳ್ಳೆ ಬಂಗುಡೆ, ಭೂತಾಯಿ ಇದೆಲ್ಲ ಉಂಟು. ಅಂಜಲೆಲ್ಲ ಮಾಡ್ತೇವೆ, ಆದರೆ ಕಾಸ್ಟ್ ಆದರೆ ನಮಗೆ ಪರಿಸೋದಿಲ್ಲ. ಓಕೆ ಓಕೆ. ಅಷ್ಟು ತಿನ್ನೋರೆಲ್ಲ ಬರೋದಿಲ್ಲ. ಹಾ, ಇಲ್ಲಿಗೆ ಮಾಮೂಲಿ ಜನರೆಲ್ಲ ಬರ್ತಾರಲ್ಲ. ಸೊ ಕಡಿಮೆ ಬೆಲೆಗೆ ಮನೆ ಊಟ? ಮನೆ ಊಟ ಕೊಡ್ತೇವೆ. ಓಕೆ. ಈಗ ಎಷ್ಟನೇ ಜನ್ರೇಷನ್ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ? ಇದು ನಮ್ದು ಈಗ 4th ಜನ್ರೇಷನ್. 4th ಜನ್ರೇಷನ್ ನಡೆಸ್ಕೊಂಡು ಹೋಗ್ತೀವಿ. ಅವ್ರ ಫಸ್ಟ್ ಅಕ್ಕಮಕ್ಕ, ಆಮೇಲೆ ಅವರ ಮಗಳು, ಮತ್ತೆ ಮೊಮ್ಮಕ್ಕಳು, ಈಗ ಮೊಮ್ಮಕ್ಕಳ ಮಕ್ಕಳು. ಓ, ಅಲ್ಲಿ ಒಟ್ಟಿಗೆ 6ನೇ ಜನ್ರೇಷನ್ ಅವ್ರು ಬಂದಿದ್ದಾರೆ. 4. ಓಕೆ ಓಕೆ. 40 ರೂಪಾಯಿ ಊಟ ಅಂದ್ರಲ್ಲ, ಅದರಲ್ಲಿ ಯಾವ್ಯಾವ ಐಟಮ್ ಬರುತ್ತೆ ಮ್ಯಾಮ್? ಅದರಲ್ಲಿ ಮೀನು ಪದಾರ್ಥ, ಪಲ್ಯ, ಉಪ್ಪಿನಕಾಯಿ, ಬೇಕಾದವರಿಗೆ ಸಾರು ಉಂಟು, ಸಾಂಬಾರು ಉಂಟು. ಸಾಂಬಾರು ಉಂಟು. ಓಕೆ. ಅನ್ನ, ಬಾಯ್ಲ್ಡ್ ರೈಸ್ ಇರುತ್ತೆ? ಅನ್ನ ಬೇಕಾದಷ್ಟು. ಓಕೆ. ಲಿಮಿಟ್ ಅಂತ ಹೇಳಿಲ್ಲ, ಕೇಳಿದ್ರೆ ಕೊಡ್ತೇವೆ. ಓಕೆ, ತುಂಬ ಥ್ಯಾಂಕ್ಸ್. ಅಂಡ್ ಇದರ ಟೈಮಿಂಗ್ಸ್ ಎಷ್ಟು ಓಪನ್ ಮಾಡ್ತೀರಾ ರಜೆ? ಮಧ್ಯಾಹ್ನ 12:30 3:30 ತನಕ. ಓಕೆ. ಸಂಜೆ 7:00-10:00 ತನಕ ಇರುತ್ತೆ. ರಜೆ ಯಾವ್ದು ಮಾಡ್ತೀರಾ? ಇಲ್ಲ, ರಜೆ ಇಲ್ಲ, ಸಂಡೇ ರಾತ್ರಿ ಇಲ್ಲ, ಸಂಡೇ ರಾತ್ರಿ ಇಲ್ಲ, ಮಿಕ್ಕಿದ ಎಲ್ಲ ದಿವಸ ವರ್ಕಿಂಗ್ ಇರುತ್ತೆ. ಓಕೆ. ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ಹೇಳಕ್ಕಾಗುತ್ತಾ? ಎಲ್ಲಿದೆ ಜಾಗ ಇದು? ಇದು ಹಂಪನಕಟ್ಟೆ ಹಳೆ ಬಸ್ ಸ್ಟ್ಯಾಂಡ್ ಅಂತ ಹೇಳಿತ್ತು ಮೊದಲು. ಓಕೆ. ಈಗ ಹಳೆ ಬಸ್ ಸ್ಟ್ಯಾಂಡ್, ಮೊದಲು ಇಲ್ಲೇ ಬಸ್ ಸ್ಟ್ಯಾಂಡ್ ಇತ್ತು ಹಂಪನಕಟ್ಟೆ ಬಸ್ ಸಿಟಿ. ಓಕೆ. ಸೊ ಓಲ್ಡ್ ಸಾವಿರ ರೋಡ್ ಅಂತ ಹೇಳಿ. ಓಕೆ, ತುಂಬ ಥ್ಯಾಂಕ್ಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಥ್ಯಾಂಕ್ ಯು. ಸ್ವಲ್ಪ ಹಾಂ, ಸಾಕು ಸರ್, ಸಾಕು ಸರ್. ಇದು ಹಾಂ ಹಾಂ, ಸಾಕು ಸಾಕು ಸಾಕು. ಯಾವ ಮೀನಿದು? ಬಂಗಡೆ. ಓಕೆ. ಸ್ವಲ್ಪ ಸಾರು ಹಾಕಿ. ಹಾಂ ಸಾಕು. ಮೀನು ಹಾಂ ತಗೋ ಸರ್. ಯಾವ ಮೀನಿದೆ?
ಬೂತಾಯಿ ಒಂದು ಕೊಡಿ. ಯಾವ ಚೆನ್ನಾಗಿರುತ್ತೆ ಆಮೇಲೆ ಇದೊಂದಿರಲಿ, ಬಂಗಡೆ ಚೆನ್ನಾಗಿರುತ್ತಾ? ಆ ಬಂಗಡೆ ಒಂದು ಕೊಡಿ ಸಾಕು. ಅದು ಬೇಡ ಸರ್, ಜಾಸ್ತಿ ಆಗಿ ಹೋಗುತ್ತೆ. ಅದು ಒಂದು ಸಾಕು ನನಗೆ, ಒಂದು ಸಾಕು. ಸೊ ಗೈಸ, ಈಗ ನಮ್ಮ ಊಟ ತೊಗೊಂಡಾಗಿದೆ 40 ರೂಪಾಯಿ ಅನ್ಲಿಮಿಟೆಡ್ ಬಾಳೆ ಎಲೆ ಊಟ ಗೈಸ. ಜೊತೆಗೆ ಮೀನು ಅದಕ್ಕೆ ಸಪ್ರೇಟ್ ಕಾಸ್ಟ್ ಆಗುತ್ತೆ. ಏನೇನು ಎಲೆಲ್ಲಿದೆ ಅಂತ ಸ್ವಲ್ಪ ಹತ್ತಿರ ಬಂದು ನೀವೇ ನೋಡಿ. ಸೊ ಗೈಸ, ಈಗ ನಮ್ಮ ಫುಡ್ಡು ಬಂದಾಗಿದೆ. ಫಸ್ಟ್ ಯಾವುದಂದ್ರೆ ಈ ಮಾಂಗಡೆ ಮೀನು ಜೊತೆಗೆ ಗ್ರೇವಿ ಗೈಸ, ಇದು ಸಪ್ರೇಟಾಗಿ ಈಸ್ಕೋಬೇಕು. ಇಲ್ಲಿ 40 ರುಪೀಸ್ ಬಾಳೆ ಎಲೆ ಮೀಲ್ಸ್ ಇದೆ, ಅನ್ಲಿಮಿಟೆಡ್ ಕೊಡ್ತಾರೆ. ಅದರಲ್ಲಿ ಬಾಯ್ಲ್ಡ್ ರೈಸು ಜೊತೆಗೆ ಬಾಂಗಡೆ ಮೀನು ಸಾರು, ಉಪ್ಪಿನಕಾಯಿ, ಒಂದು ಕೋಸ್ ಪಲ್ಯ ಕೊಟ್ಟಿದ್ದಾರೆ. ಫಿಶ್ಶು ಸಪ್ರೇಟಾಗಿ ಈಸ್ಕೋಬೇಕು. ನಾನೊಂದು ಬಾಂಗಡೆ ರವಾ ಫ್ರೈ ಒಂದು ತೊಗೊಂಡಿದ್ದೀನಿ, ಜೊತೆಗೆ ಬೂತಾಯಿ ಮತ್ತಿ ಮೀನು, ಅದು ರವಾ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಿದ್ದಾರೆ ಗೈಸ್. ಸಕ್ಕತ್ತಾಗಿದೆ. ಇದರಿಂದ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಪರ್ಸನಲಿ ರವಾ ಫ್ರೈ ಒಂದು ಸಿಗಾಬಡೆ ಇಷ್ಟ ಆಗುತ್ತೆ. ಇಲ್ಲೊಂದು ಅಥೆಂಟಿಕ್ ಸ್ಪೆಷಲ್ ಕ್ಲಾಸ್ ಆಗಿದೆ ಗೈಸ. ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ ನೋಡಿ, ಬೆಂಗಳೂರು ಎಲ್ಲ ಕಡೆ ಸಿಗುತ್ತೆ, ತಿಂತೀವಿ. ಆ ರವಾ ಫ್ಲೇವರ್ ಸ್ವಲ್ಪ ಜಾಸ್ತಿ ಗೊತ್ತೆ, ಕ್ರಿಸ್ಪಾಗಿರುತ್ತೆ, ಚೆನ್ನಾಗಿರುತ್ತೆ, ಮೋಸ ಏನಿರಲ್ಲ. ಬಟ್ ಇಲ್ಲೊಂದು ತಿನ್ನಿ, ಆ ಮಸಾಲ ಫ್ಲೇವರ್ ಒಂದು ಸ್ಟೆಪ್ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ನೆಕ್ಸ್ಟ್ ರವಾ ಫ್ರೈ ಒಂದು ಕ್ರಿಸ್ಪಿ ಟೇಸ್ಟ್ ಕೊಡುತ್ತೆ. ಬಿಕಾಸ್ ಹಾಕಿರೋ ಮಸಾಲ ಸ್ಪೈಸಿ, ಬರೀ ತುದಿ ನಾಲ್ಗೆಗಲ್ಲ, ಎಂಟೈರ್ ಬಾಯಿಗೆ ಒಂದು ಸ್ಪೈಸಿನೆಸ್ ಟೇಸ್ಟ್ ಕೊಡುತ್ತೆ, ಬೆಸ್ಟ್ ಆಗಿದೆ ಅಂತ ಹೇಳ್ತೀನಿ. ಈ ಮೀನಂತೂ ಪ್ರತಿಯೊಬ್ಬರು ತಿನ್ಬೋದು, ಟೇಸ್ಟ್ ಆಗಿರುತ್ತೆ, ಬೆಸ್ಟ್ ಆಗಿರುತ್ತೆ. ಮೇಯ್ನ್ ಆಗಿ ಏನಂದರೆ ಪ್ರೈಸ್ ಕಡಿಮೆ ಗೈಸ್, ಕಡಿಮೆ ಬೆಲೆಗೆ ಸಿಗುತ್ತೆ, ಅಷ್ಟು ಟೇಸ್ಟ್ ಫಿಶ್ ಅಂತಲೇ ಹೇಳ್ತೀನಿ. ಫುಲ್ ಮೀನು ತಿನ್ಬೋದು, ತಲೆ ಸುಮಾರು ಜನ ತಿಂತಾರೆ, ಬಟ್ ಪರ್ಸನಲಿ ನಾನು ಮೀನು ತಲೆ ಜಾಸ್ತಿ ತಿಂದು ಅಭ್ಯಾಸ ಅಲ್ಲ, ಇದ್ರ ಮಾತ್ರ ತಿಂತೀನಿ. ಕ್ರಿಸ್ಪಿ ಆಗಿರೋದಕ್ಕೋಸ್ಕರ ಬೆಸ್ಟ್ ಸ್ಟಾರ್ಟು. ನೀವು ಬಂದರೆ ಇದನ್ನು ಗ್ಯಾರಂಟಿ ತೊಗೊಳ್ಳಿ. ಅಕ್ಕಮಕ್ಕ ಇರುವಾಗ ಅಂದರೆ 67 ವರ್ಷದಲ್ಲಿ ಅವರಿಬ್ಬರು ಮಕ್ಕಳಿದ್ರು. ಹಾಂ ಹಾಂ. ಆವಾಗ ನಾನು 67ರಲ್ಲಿ ಬಾಂಬೆನಲ್ಲಿ ಬಂದು MH ತಿಳಿಸಿದ್ರೆ ಇಲ್ಲಿ ಹತ್ರ ಓಕೆ ಮುಸ್ತಾಯಿಲ್ಲ. ಹಾಂ ಹಾಂ. ಆವಾಗ ಕೆಳಗೆ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ. ಹ್ಞೂ ಹ್ಞೂ. ಎರಡನೇ. ಹಾಂ. ಅದು ನಂತರ ಪುನಃ ಮತ್ತೆ 3ನೇ. ಹಾಂ. 4ನೇ. 6ನೇ. ಈಗ ಆಗ್ತಾ ಆಗ್ತಾ ಈಗ 40 ರೂಪಾಯಿ. 40 ರೂಪಾಯಿ. ಹಾಂ ಹಾಂ. ಫ್ರೈ ಇದ್ದರೆ ಬೇರೆ. ಹಾಂ ಹಾಂ. ಕಷ್ಟ ಏನು ಅಂತ ಅದು. ಓಕೆ. ನೀವು ಅವಾಗಲೇ ಟೇಸ್ಟ್ ಮಾಡಿದ್ದೀರಲ್ಲ, ಸೊ ಈಗ ಎಷ್ಟು ಬದಲಾವಣೆ ಆಗಿದೆ ಈಗ? ಅದೇ ಅವಾಗ 67. ಹಾಂ ಹಾಂ. ಟೇಸ್ಟ್ ಹೇಗಿತ್ತಾಗ? ಇದ್ದೇ ಟೇಸ್ಟ್. ಹಾಂ. ಸೇಮ್ ಇದೆ ಟೇಸ್ಟ್. ಓಕೆ. ಸೊ ವರ್ತ್ ತೊಂದರೆ ಇಲ್ಲ, ಯಾಕಂದ್ರೆ ಮನೆ ಊಟದಾಗ ಅಂದರೆ ಏನು ಬೆರಕೆ ಅಂತದೇ ಇಲ್ಲ. ಹಾಂ ಹಾಂ. ಕಟ್ಟಿಗೆಯಲ್ಲಿ ಅಡಿಗೆ ಮಾಡೋದು. ಹಾಂ ಹಾಂ. ಇಷ್ಟು ಫಸ್ಟ್ ಕ್ಲಾಸ್ ಅಂತ ಹೇಳಿದ್ರೆ ನನಗೆ ಅಂದರೆ ಇಷ್ಟು ವರ್ಷದಲ್ಲಿ ನಾನು ಇಲ್ಲಿ ಊಟ ಮಾಡ್ತೇನೆ. ಓಕೆ. ಹಿಂಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಹಂಗೆ ಈ ಗ್ರೇವಿ ಕೊಟ್ಟಿದ್ದಾರೆ, ಲೈಟಾಗಿ ಅದನ್ನು ಹಾಕೊಳ್ಳಿ. ಇದು ಮುಂಚೆ ಒಂದು ಹೋಟೆಲ್ ಹಾಕಿದೆ ಗೈಸ್, ಹೋಗಿದ್ದೆ. ಬೆಸ್ಟ್ ಟೇಸ್ಟ್ ಅಂತಲೇ ಹೇಳಿದೆ. ಈ ಬಾಯ್ಲ್ಡ್ ರೈಸು ಬಾಂಗಡೆ ಸಾಂಬಾರು ಸೇಮ್ ಟು ಸೇಮ್ ಅದೇ ಥರ ಇದೆ, ಅಷ್ಟು ಕ್ಲಾಸ್ ಆಗಿದೆ. ಒಂಥರ ಮನೇಲಿ ಮಾಡಿದ್ರೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಈಗ ಗೊತ್ತಾಗ್ತಿದೆ ಗೈಸ್ ನನಗೆ. ಒಂದು ಒರಿಜಿನಲ್ ಟೇಸ್ಟ್ ಅಂತಲೇ ಹೇಳ್ಬೋದು. ನಿಜ ಬಾಯ್ಲ್ಡ್ ರೈಸ್ ಈಗ ಇಷ್ಟ ಆಗ್ತಾಯಿದೆ ತಿಂತಾ ತಿಂತಾ ಅಂತ, ಅಷ್ಟು ಕ್ಲಾಸ್ ಆಗಿದೆ. ಆ ಫಿಶ್ ಫ್ಲೇವರ್ ಒಂದು ಎಷ್ಟು ಇಳಿದಿದೆ ಗೊತ್ತಾಯ್ತು. ಇದರಲ್ಲಂತೂ ಒಂಥರ ಲೈಟ್ ಫ್ಲೇವರು, ಒಂದು ಟೇಸ್ಟು, ಒಂದು ರಿಚ್ನೆಸ್ಸು, ಒಂದು ಕ್ಲಾಸಿಕ್ ಟೇಸ್ಟ್ ಅಂತಲೇ ಹೇಳ್ತೀನಿ. ಬಾಂಗಡ ರವಾ ಫ್ರೈ ಗೈಸ, ಡೀಪ್ ಫ್ರೈ ಮಾಡಿರೋಂಥದ್ದು ಹೇಗಿದೆ ನೋಡಿ. ಫುಲ್ ಆ್ಯಂಡ್ ಫುಲ್ ಕ್ರಿಸ್ಪಿ ಕೋಟಿಂಗು, ಫ್ಲಶ್ ತೆಗಿತೀನಿ ನೋಡಿ. ಓ ಮೈ ಗಾಡ್, ಒಂದು ಫ್ರೆಶ್ನೆಸ್ ಅಂತಲೇ ಹೇಳ್ಬೋದು. ಹೇಗಿದೆ ನೋಡಿ ಫ್ಲಶ್ ಅಂತೂ. ಫಿಶ್ ತಿಂದರೆ ಬಾಂಗಡ ಅಂಜಲ್ಲು ಪಾಂಫ್ರೆಡ್ ಈ ಥರ ತಿನ್ನಿ, ಕ್ಲಾಸ್ ಆಗಿರುತ್ತೆ. ಸೇಮ್ ಮಸಾಲ, ಸ್ಪೈಸಿ ಲೈಟ್ ಇದೆ, ಫ್ಲಶ್ಶು ಜಾಸ್ತಿ ಗೊತ್ತಾಗುತ್ತೆ ಗೈಸ್. ಒಂದು ಪ್ಲೇನ್ ಫ್ರೆಶ್ಶು ಜೊತೆಗೆ ಲೈಟಾಗಿ ಕ್ರಿಸ್ಪಿನೆಸ್ಸು, ಬಟ್ ಬೆಸ್ಟ್ ಆಗಿದೆ. ಎರಡೂ ತೊಗೊಳ್ಳಿ, ಬಟ್ ನಿಮಗೆ ಜಾಸ್ತಿ ಆ ಬೂತಾಯಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಅಷ್ಟು ಕ್ಲಾಸಾಗಿ ಸ್ಪೈಸಿಯಾಗಿ ಚೆನ್ನಾಗಿತ್ತು. ಇದು ಕೂಡ ಸೂಪರ್ ಆಗಿದೆ ಗೈಸ್. ಒಂದು ಫ್ರೆಶ್ ಫಿಶ್ನ ಡೀಪ್ ಫ್ರೈ ಮಾಡ್ತಿದ್ರೆ ಯಾವ ಥರ ಇರುತ್ತೋ ಆ ಥರ ಇದೆ. ಸಕ್ಕತ್ತಾಗಿದೆ.
ಈ ಥರ ನಾನು ವಿಸಿಟ್ ಮಾಡಿದ್ದ ಪ್ಲೇಸಸ್ ಅಂತೂ ಫಿಶ್ಗೆ ಹೇಳಿ ಮಾಡಿರುವಂಥ ಒಂದು ಪ್ಲೇಸಸ್ ಗೈಸ್ ಬೆಸ್ಟ್ ಟೇಸ್ಟಲ್ಲಿ ಕೊಡ್ತಾ ಇದ್ದಾರೆ, ಬಂದರೆ ವಿಸಿಟ್ ಮಾಡಿ. ಅದಕ್ಕಿಂತ ಹೆಚ್ಚಾಗಿ ಈ ಥರ ಜಾಗಕ್ಕೆ ಬಂದರೆ ನನಗೆ ಇಲ್ಲಿ ಹೋಟೆಲ್ ಓನರ್ಸ್ ಇರ್ತಾರೆ, ಇಲ್ಲಿ ಬರೀ ಬಾಯ್ಲ್ಡ್ ರೈಸ್ ಸಿಗುತ್ತೆ, ಬಟ್ ಸೊ ಬೇರೆ ಬೇರೆ ಜಾಗದಲ್ಲಿ ವೈಟ್ ರೈಸು ಕೂಡ ಕೊಡ್ತಾ ಇದ್ದಾರೆ ಬಾಯ್ಲ್ಡ್ ರೈಸ್ ಜೊತೆಗೆ. ಬಂದರೆ ನೀವು ಬಾಯ್ಲ್ಡ್ ರೈಸೇ ಟ್ರೈ ಮಾಡಿ, ಗ್ಯಾರಂಟಿ ವರ್ತ್ ಇರುತ್ತೆ. ಆ ಲೋಕಲ್ ಕ್ಯೂಸಿನ್ ಫುಡ್ಸ್ನ ಟ್ರೈ ಮಾಡಿದ್ರಂತೂ ನಿಜ ಬೆಸ್ಟ್ ಟೇಸ್ಟಲ್ಲಿ ಇರುತ್ತೆ ಅಂತಲೇ ಹೇಳ್ತೀನಿ ಗೈಸ. ನನಗೆ ಈಗ ರಿಯಲೈಸ್ ಆಗ್ತಾ ಇದೆ ಬಾಯ್ಲ್ಡ್ ರೈಸ್ ನಿಜ ಸೂಪರ್ ಟೇಸ್ಟು. ಯಾವ್ಶಿಕು, ನಾನು 1917 ಸ್ಟಾರ್ಟ್ ಆಗಿದ್ದೀನಿ ಅಕ್ಕಮಕ್ಕನ ಹೋಟೆಲ್ನಲ್ಲಿ. ಓಕೆ, ಆಗ ಅವರು ಇದ್ದರು ಅಕ್ಕಮಕ್ಕ. ಓಕೆ, ಅವರು 81 ತೀರಿ ಹೋದರು. ಆಗಿನಿಂದ ಇಲ್ಲಿಗೆ ಊಟಕ್ಕೆ ಬರ್ತಾ ಇದ್ದೇವೆ. ಓಕೆ, ನಮ್ಮ ಕಾಲೇಜ್ ಲೈಫ್ನಲ್ಲಿ ಎಲ್ಲ ಇಲ್ಲಿಂದ ಒಂದು ಊಟ ಮಾಡಿ ಹೋದಲುಂಡಲ್ಲ, ರಾತ್ರಿ ಕೂಡ ನಿಮಗೆ ಇದು ಹೊಟ್ಟೆ ಹಸಿವಾಗೋದಿಲ್ಲ ಅಂತ ಊಟ ಇಲ್ಲಿ. ಇವನು ಮ್ಯಾಂಗ್ಳೂರಿನಲ್ಲಿ ಇಷ್ಟ ಊಟ ತೆಗಲಿಕ್ಕಿಲ್ಲ ಇದು ಸಣ್ಣ ಹಣದಲ್ಲಿ. ಓಕೆ, ಬೇರೆ ಹೋಟೆಲ್ ಹೋದ್ರೆ ಜಾಸ್ತಿ ಆಗ್ತದೆ. ಇಲ್ಲಿ ಒಂದು ಮೀನು ಫ್ರೈ ಅಂತ ಹೇಳ್ದುಂಡಲ್ಲ, ಇಷ್ಟು ಒಳ್ಳೆದಾದ ಉಂಡಲ್ಲ. ಎಲ್ಲ ನನ್ನ ಸ್ಟೂಡೆಂಟ್ ನನ್ನ ಒಟ್ಟಿಗೆ ಫ್ರೆಂಡ್ಸ್ ಎಲ್ಲ ಬರ್ತಾ ಊಟ ಮಾಡ್ತಾ ಇದ್ದರು. ಆಗಿನ ಅಂಚಿ ಈಗಲ ಅಂಚಿ ಇದೆ. ಓಕೆ, ಈಗ ಅವರ ಯಾರು ಪುಳ್ಳಿ ಇಲ್ಲಿ ನಡೆಸಿದ್ದಾರೆ, ಅವರ ಫೋಟೋ ಅಲ್ಲಿ ಇದೆ. ಓಕೆ, ಅವರ ನೋಡಿ ನಾವು ಬರೋದು ಈಗಲೂ. ನನ್ನ ಫ್ಯಾಮಿಲಿ ಬಂದರು ಇಲ್ಲಿ ಒಂದು ದಿನ ಊಟ ಮಾಡದೆ ಹೋಗುವುದೇ ಇಲ್ಲ. ಓಕೆ, ಯಾಕಂದರೆ ಇಲ್ಲಿ ಊಟ ಉಂಡಲ್ಲ ಇಷ್ಟು ಒಳ್ಳೇದಂತ ಹೇಳಿದಳ ಮ್ಯಾಂಗ್ಳೂರಿನ ಎಲ್ಲಿ ಇಲ್ಲ. ಮ್ಯಾಂಗ್ಳೂರ್ ಬೆಸ್ಟ್ ಊಟ, ಬೆಸ್ಟ್ ಊಟ. ಹಿಂಗೆ ಮೀನನ್ನೊಂದು ಫ್ಲಿಪ್ ಮಾಡಿಬಿಟ್ಟು ಇದರಲ್ಲಿರೋ ಫ್ಲಶ್, ಈಗ ಸೇಮ್ ಅದೇ ಬಾಂಗಡೆ ಮೀನು ಫ್ಲಶ್ ಉಂಟು, ಹೆವಿ ಇರುತ್ತೆ. ಮುಳ್ಳು ಮುಳ್ಳು ಕೂಡ ಜಾಸ್ತಿ ಇರಲ್ಲ ಗೈಸ, ಕಡಿಮೆನೇ ಇರುತ್ತೆ. ಹಂಗೆ ಇದನ್ನು ಗ್ರೇವಿಲಿ ಡಿಪ್ ಮಾಡಿಕೊಂಡು ಒಂದು ಬೈಟು. ಬೆಸ್ಟ್ ಗ್ರೇವಿ ವಿತ್ ಬೆಸ್ಟ್ ಬಾಂಗ್ಲಾ ಫ್ರೈ ರೈಸ್ ಅದ್ಭುತವಾಗಿದೆ ಅಂತ ಹೇಳ್ತೀನಿ. ಟಾಪ್ ನಾಚು ಇಷ್ಟೇನು ಟ್ರೈ ಮಾಡಿದೆ, ನನಗೆ ಸಿಗಾಬಿಡ ಇಷ್ಟ ಆಗಿದೆ. ಈ ಸಾಂಬಾರು ಇರುವಂಥ ಬಾಂಗ್ಲೆ, ಆ ಸಾಂಬಾರು ಇಟ್ಕೊಂಡು ಜೊತೆಗೆ ಟ್ರೈ ಮಾಡಿ, ಅಷ್ಟು ಅದ್ಭುತವಾಗಿ ಸೂಪರ್ ಆಗಿರುತ್ತೆ. ಟಾಪ್ ನಾಚ್ ಟೇಸ್ಟ್ ರೈಸ್, ಇದ್ರ ಬಗ್ಗೆ ಜಡ್ಜ್ಮೆಂಟಲ್ಲೇ ಇಲ್ಲ ಅಂತ ಹೇಳ್ತೀನಿ. ಸಾಂಬಾರು ಒಟ್ಟಿಗೆ ಬಾಯಿ ರೆಡಿ, ಎಳೀರಿ ಆ ಜ್ಯೂಸ್ನ ಫುಲ್ ಎಳ್ಕೊಳ್ಳಿ. ಆ ಟೇಸ್ಟ್ ಒಂದು ಮಕ್ಕಳಿಗೆ ಖುಷಿ ಕೊಡುತ್ತೆ, ಎಂಜಾಯ್ ಮಾಡ್ಕೊಂಡು ತಿಂತೀರಾ ಅಂತ ಹೇಳ್ತೀನಿ. ಬೆಸ್ಟ್ ಸ್ಪಾಟ್ ಗೈಸ. ನನಗೆ ಇದ್ರ ಸಪ್ರೇಟ್ ಪ್ರೈಸಸ್ ಗೊತ್ತಿಲ್ಲ. ಮೀನ್ಸ್ ಮಾತ್ರ 40 rupees ಅನ್ಲಿಮಿಟೆಡು, ಅವ್ರ ಥರ ಇಸ್ಕೊಂಡು ಪೂರ್ತಿ ಡೀಟೇಲ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಜಸ್ಟ್ ಗೋ ಒಂದು ಚೆಕ್ ಇಟ್ ಔಟ್. ನಾನು ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಖುಷಿಯಾಗಿ ತಿನ್ಬೇಕು ಆ ಬಾಂಗ್ಡೆ ಮೀನ ವಿತ್ ದಟ್ ಸಾಂಬಾರು, ಅಷ್ಟು ಕ್ಲಾಸ್ ಆಗಿದೆ ಅಂತ ಹೇಳ್ತೀನಿ ಗೈಸ. ಓಕೆ, ಬಂದಿದ ತಕ್ಷಣ ಇವರು ಸರ್ ಸಂಡೇ ಬನ್ನಿ ಅಂತ ಹೇಳ್ಬೋದು, ನಾನು ಇಲ್ಲಿ ಪ್ಲ್ಯಾನ್ ಮಾಡಿದೆ 3 days, ಅದು ವೀಕ್ ಡೇಸಲ್ಲ ಬಂದ್ಬಿಟ್ಟಿದ್ದೀನಿ. ಇನ್ನೊಂದು ದಿವಸ ಸರ್ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರ ಹತ್ರ ಪರ್ಮಿಷನ್ ಇಸ್ಕೊಂಡು ಮಾಡಿದ್ದಕ್ಕೂ ವರ್ತ್ ಅಂತ ಹೇಳ್ತೀನಿ ಗೈಸ. ಐ ಆಮ್ ಸೋ ಹ್ಯಾಪಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಗೌನ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು.